ಈಗ ನೀವು ಒಂದ್ ಕಡೆ ಸಣ್ಣ ಪುಟ್ಟ ಪಾರ್ಟಿ ಅಂತೀರಿ, ಜನಾರ್ದನ್ ರೆಡ್ಡಿ ಅವರನ್ನ ಮೊನ್ನೆ ಪಂಪ ಸರೋವರದಲ್ಲಿ ಭೇಟಿಯಾಗಿದ್ದೀರಿ, ಭೇಟಿಯಾಗಿರೋ ಉದ್ದೇಶ ಏನು? ನಾನು ಏನ್ ಮಾಡ್ಕೋಬೇಕಪ್ಪ, ನೀನು ಊಹಿಸ್ಕೊಂಡ್ರೆ ಅಲ್ರಿ ಬರ್ತಡೇ ದಿನ ಭೇಟಿಯಾಗಿದ್ರೆ ನೀನ್ ಎದುರುಗಡೆನೆ ಭೇಟಿ ಆಗ್ಬಾರ್ದು, ಭೇಟಿ ಆದ್ರೆ ಅವ್ರಿಗೇನು ನಾವೇನ ತಪ್ಪುಗಳಿದೇನು? ನಾನೇನು ಹೇಳ್ತೀನಿ, ರಾಜಕೀಯವಾಗಿ ಅವ್ರದೇ ಪಾರ್ಟಿ ಸಿದ್ಧಾಂತಗಳೇ ಬೇರೆ, ನಮ್ಮದೇ ಪಾರ್ಟಿ ಸಿದ್ಧಾಂತಗಳೇ ಬೇರೆ. ನಾನು ಎಲ್ಲ ಒಂದು ಕಡೆ ರಾಜಕೀಯವಾಗಿ ಮಾತಾಡಬೇಕು, ರಾಜಕೀಯವಾಗಿ ಭೇಟಿಯಾಗಂತ ನನ್ನ ಪರಿಸ್ಥಿತಿ ಏನಿದ್ರಿ? ನಾನು ನ್ಯಾಷನಲ್ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಕಾಯಾವಾಚ ಮನಸ್ಸ ಏನಿದೆಯೋ, ನಂದೇನು ಕರ್ತವ್ಯ ಇದೆ, ನನ್ನ ಕರ್ತವ್ಯವನ್ನು ನನ್ನ ನಿವಾಸದಿಂದ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಯಾರು ಕೂಡ ರಹಸ್ಯವಾಗಿ ಭೇಟಿ ಮಾಡಂತ ನೆಸಿಟಿ ನನಗಿಲ್ಲ. ಪಕ್ಷದಿಂದ ಬಿಜೆಪಿ ಹೊಡೆತಾಗುತ್ತದೆ, ಯಾಕೆ ಈ ಭಾಗದಲ್ಲಿ ಅವರು ಸಹ ಮುಖಂಡರು ಸಾಕಷ್ಟು ಬಿಜೆಪಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಪಾರ್ಟಿ, ನಮ್ಮ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು, ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಬೊಮ್ಮಾಯಿನವರು ಬಹಳಷ್ಟು ಒಳ್ಳೆ ಕೆಲಸಗಳು ಮಾಡ್ಕೊಂತ ಹೊಂಟಾರೆ. ಇವತ್ತು 2023 ಕೂಡ ನಮ್ಮ ಸರ್ಕಾರ ಬರುವಂಥ ಎಲ್ಲ ವಾತಾವರಣಗಳನ್ನ ನಮಗೆ ಕಾಣ್ತಾ ಇದೆ. ನಮ್ಮ ಟಾರ್ಗೆಟ್ ಏನಿದೆ 150 ಸ್ಥಾನಗಳಿಗೆ. ನನ್ನ ಸೋದರಾದಂಥ ನಮ್ಮ ಈ ಬಸವರಾಜ್ ದಡೇಸೂದರು ಕೂಡ ಈ ಭಾಗದಿಂದ ಗೆಲ್ಲಬೇಕು. ಯಾಕಂದ್ರೆ ಬಡವ್ರ ಪರ ಕಳಕಳಿ ಇರೋಂಥ ಒಬ್ಬ ನಾಯಕನಾಗಿರೋ ಕಾರಣ ಸರಿಗೆ ಅವ್ರಿಗೆ ಕಾಂಗ್ರೆಸ್ಸವ್ರಿಗೆ ಈ ಸಾರಿ ಬಳ್ಳಾರಿ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಕಲಬುರಗಿ ಮತ್ತು ಬೀದರ್ ಈ ಭಾಗದಲ್ಲಿದ್ದಂಥ ಸಂಪೂರ್ಣವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಜಾಸ್ತಿ ಸಂಖ್ಯೆಯಲ್ಲಿ ಶಾಸಕರು ಗೆಲ್ಲಿಸುವಂಥ ಕೆಲಸ ಮಾಡಿದ್ದಾರೆ.